ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 9 ಪೇಜ್ ನಂಬರ್ 826. ಸಭೆಯ ತೀರ್ಪು ಅಂತಿಮವಾದದ್ದೆಂದು ಎಲ್ಲರೂ ಒಪ್ಪಿಕೊಳ್ಳಬೇಕು. ಅಂತಹ ನೀತಿ ಸಂಬಂಧಿತ ವಿಚಾರಗಳಲ್ಲಿ ಯಾರಾದರೂ ಒಪ್ಪಿಕೊಳ್ಳಲು ಮತ್ತು ಅನುಸರಿಸಲು ತಿರಸ್ಕರಿಸಿದಲ್ಲಿ ಅಂಥವನು ಸಭೆಯನ್ನು ಪ್ರತಿಭಟಿಸುವುದನ್ನು ನಿಲ್ಲಿಸುವವರೆಗೂ ಆತನನ್ನು ಅನ್ಯನಂತೆ ಇತರರಿಗೆ ಒಪ್ಪಿಸಲಾಗುವುದು. ಪ್ರತಿಭಟನೆ ನಿಲ್ಲಿಸಿದ್ದಲ್ಲಿ ನಿಜವಾಗಿ ಆತನನ್ನು ಕ್ಷಮಿಸಿ ಹಿಂದಿನಂತೆ ಆತನನ್ನು ಸಭೆಯ ಸವಾಸಕ್ಕೆ ಪುನಃ ಸೇರಿಕೊಳ್ಳಲಾಗುವುದು. ಇದರ ಉದ್ದೇಶ ಒಬ್ಬ ಸಹೋದರನನ್ನು ಸಂಪೂರ್ಣವಾಗಿ ಬಹಿಷ್ಕರಿಸುವುದಲ್ಲ, ಆತನ ತಪ್ಪು ಕ್ರಮಗಳ ಬಗ್ಗೆ ಆತನು ಅವನ್ನು ತಿದ್ದಿಕೊಳ್ಳಲಿ ಎಂಬ ಸದುದ್ದೇಶದಿಂದ ಆತನ ಬಗ್ಗೆ ಸ್ವಲ್ಪ ಮಟ್ಟಿನ ಅವಕೃಪೆ ತೋರುವುದು. ಇಂಥವನ್ನು ಅನ್ಯನಂತೆ ಕಾಣುವುದೆಂದರೆ ಆತನನ್ನು ಹೊರಹಾಕಿದ ಮೇಲೆಯೂ ನಿಂದಿಸಿ ಅಗೌರವಿಸುವುದಲ್ಲ. ಕರ್ತನ ಜನರು ಯಾವುದೇ ಪರಿಸ್ಥಿತಿಯಲ್ಲಿಯೂ ನಿಂದಿಸುವವರಲ್ಲ, ಚಾಡಿಕೋರರಲ್ಲ. ಸರ್ವಸಾಮಾನ್ಯವಾದ ಆಜ್ಞಾಪನೆ ಏನೆಂದರೆ, ಯಾರ ಬಗ್ಗೆಯೂ ಕೆಟ್ಟದಾಗಿ ಮಾತನಾಡಬೇಡಿರಿ. ತೀತ 3:2. ಈ ಮಾತು ಇದೆಲ್ಲವನ್ನು ನಿಷ್ಕೃಷ್ಟವಾಗಿ ಆವರಿಸುತ್ತದೆ. ನಾವು ಅನ್ಯರ ಬಗ್ಗೆ, ಪಾಪಿಗಳ ಬಗ್ಗೆ ಕೆಟ್ಟದಾಗಿ ಮಾತನಾಡಲೂಬಾರದು ಮತ್ತು ಅವರನ್ನು ಕೀಳಾಗಿ ಕಾಣಲೂಬಾರದು ಮತ್ತು ಅವರೊಡನೆ ವ್ಯವಹರಿಸಲು ತಿರಸ್ಕರಿಸಲೂಬಾರದು. ಆದರೆ ಅವರೊಡನೆ ವಿಶೇಷವಾದ ಅನ್ಯೂನ್ಯತೆಯನ್ನು ಮತ್ತು ನೂತನ ಸೃಷ್ಟಿಯ ಸಹೋದರುಗಳಿಗೆ, ಪವಿತ್ರಾತ್ಮನನ್ನು ಹೊಂದಿದವರಿಗೆ ಮತ್ತು ಪ್ರೀತಿ, ಸಂತೋಷ ಮತ್ತು ಶಾಂತಿಯಲ್ಲಿ ನೆಲೆಯಾಗಿರುವವರಿಗೆ ತೋರುವ ಸೌಜನ್ಯವನ್ನು ತಡೆಹಿಡಿಯಬೇಕು. ಬಿಯು ಸಭೆಯ ಮಾತನ್ನು ಕೇಳಲು ನಿರಾಕರಿಸಿ ಹೇಗೆ ತೊಂದರೆ ಕೊಡುವುದನ್ನು ನಿಲ್ಲಿಸದೇ ಇದ್ದು ನಂತರದಲ್ಲಿ ಪಶ್ಚಾತ್ತಾಪ ಪಟ್ಟಲ್ಲಿ ಆತನನ್ನು ಪೂರ್ಣ ಅನ್ಯೂನ್ಯಕ್ಕೆ ಪುನಃ ಸೇರಿಸಿಕೊಳ್ಳಲಾರದು. ಆತನ ಅವಿಧೇಯತೆಯನ್ನು ಆತನ ಮುಂದೆ ಎಂದಾದರೂ ಸಭಾಹಿರಿಯ ಸ್ಥಾನಕ್ಕೆ ನಾಮಕರಣಗೊಂಡಾಗ ನೆನಪಿಸಲಾಗುವುದು. ಆತನು ಆ ಸೇವೆಗೆ ಅರ್ಹನಾಗುವಂತೆ ಒಂದು ನಿರ್ಧರಿತ ಬದಲಾವಣೆಯನ್ನು ಪ್ರಕಟಿಸಬೇಕಾಗುತ್ತದೆ. ಆತನು ಸಂಪೂರ್ಣವಾಗಿ ಪ್ರಾಮಾಣಿಕನಾದರೂ ಆತನ ನಡವಳಿಕೆಗಳು ಸ್ವಹಿತವಿರುವಲ್ಲಿ ಸ್ಥೂಲವಾಗಿಲ್ಲವೆಂದು ರುಜುವಾತು ಆಗಬೇಕಾಗುತ್ತದೆ. 3 ಸಹೋದರರ ಸಮಾಲೋಚನೆಗೆ ಅಲಕ್ಷ್ಯ ತೋರುವುದು ಮತ್ತು ಸಭೆಗೆ ಆ ತಪ್ಪನ್ನು ನಿರ್ಣಯಕ್ಕೆ ತರುವ ಅಗತ್ಯತೆ, ಇವುಗಳು ಆತನು ನಂತರದಲ್ಲಿ ವಿಧೇಯನಾಗಿ ಎಂದಿಗೆ ಸಮಾಧಾನ ಮಾಡಿಕೊಂಡರೂ ನಿಜವಾಗಿಯೂ ಇದು ಒಂದು ರೀತಿಯ ಅಹಿತಕರ ಸೂಚನೆಯಾಗಿದೆ. 7 ಸಾರಿ ಕ್ಷಮಿಸು. ಫರ್ಗ್ಯೂ 70 times 7 times. ಎಯು ಬಿಯ ಬಳಿಗೆ ತನಗಾದ ಅನ್ಯಾಯದ ಬಗ್ಗೆ ಚರ್ಚಿಸಲು ಹೋದನೆಂದು ಊಹಿಸೋಣ. ಈ ಸಮಾಲೋಚನೆಯಲ್ಲಿ ಬಿಯು ತನ್ನ ತಪ್ಪನ್ನು ಒಪ್ಪಿಕೊಂಡು ತನ್ನಿಂದಾದ ಮಟ್ಟಿಗೆ ಅದನ್ನು ತಿದ್ದಿಕೊಳ್ಳುತ್ತೇನೆಂದು ಹೇಳಿದರೆ, ಅಥವಾ ಸಿ ಮತ್ತು ಡಿಯೊಂದಿಗೆ ಎರಡನೆಯ ಬಾರಿಗೆ ತನ್ನನ್ನು ಭೇಟಿಯಾಗಲು ಬಂದಾಗ ಆತನು ಪಶ್ಚಾತ್ತಾಪಪಟ್ಟು ಅದನ್ನು ಹೇಳುವುದಾದಲ್ಲಿ ಬಿಯ ಬಗ್ಗೆ ಎಯ ಮನೋವೃತ್ತಿ ಎಂತಿರಬೇಕು? ಆತನು ಅವನನ್ನು ಹೃದಯಪೂರ್ವಕವಾಗಿ ಕ್ಷಮಿಸತಕ್ಕದ್ದು. ಆತನು ಅವನಿಗೆ ಯಾವ ದಂಡನೆಯನ್ನು ವಿಧಿಸಬಾರದು. ಪ್ರತಿಕಾರ ಮಾಡಿ ಮುಯಿಗೆ ಮುಯಿ ತಿರಿಸುವುದು ನನ್ನ ಕೆಲಸ, ಧರ್ಮೋಪದೇಶ ಕಂಡ 32:35 ಎಂದು ಕರ್ತನು ಹೇಳಿದ್ದಾನೆ ಎಂಬುದನ್ನು ಆತನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಆದರೆ ಈ ರೀತಿಯಾಗಿ ಎಷ್ಟು ಸಾರಿ ಮಾಡಬೇಕಾಗುತ್ತದೆ? ಆತನು ಪಶ್ಚಾತ್ತಾಪಪಟ್ಟಲ್ಲಿ ಆತನನ್ನು ನಾವು ಎಷ್ಟು ಸಾರಿ ಕ್ಷಮಿಸಬಹುದು? ಆತನ ಬಲಹೀನತೆಯನ್ನು ನಾವು ಎಷ್ಟು ಸಮಯವರೆಗೆ ತಾಳಿಕೊಳ್ಳಬಹುದು? 7 ಸಾರಿಯೋ ಎಂದು ಪೇತ್ರನು ಕೇಳುತ್ತಾನೆ. ಕರ್ತನ ಉತ್ತರವನ್ನು ಅದೇ ದಾಟಿಯಲ್ಲಿ ನಮಗೆ ಹೀಗೆ ದೊರೆಯುತ್ತದೆ: 7 ಸಾರಿ ಎಂದಲ್ಲ, 7:20 ಎಂದು ನಾನು ನಿಮಗೆ ಹೇಳುತ್ತೇನೆ. ಮತ್ತಾಯ 18:21-22. ಪರಲೋಕದಲ್ಲಿರುವ ನಮ್ಮ ತಂದೆಯು ತನ್ನ ದೈವ ನಿಯಮಗಳನ್ನು ಮೀರಿ ತಮ್ಮನ್ನು ಕ್ಷಮಿಸಬೇಕಾದಲ್ಲಿ ನಾವು ಸಹ ಇತರರು ನಮಗೆ ಮಾಡಿದ ತಪ್ಪುಗಳನ್ನು ಕ್ಷಮಿಸಲೇಬೇಕು. ನಾವು ನಮ್ಮ ಸಹೋದರನನ್ನು ಆತನ ಬಲಹೀನತೆಗಳ ನಿಮಿತ್ತ ಹೀನೈಸುವ ಶೋಧನೆ ಉಂಟಾದರೆ ಕರುಣೆ ತೋರಿಸದೇ ಇರುವವನಿಗೆ ನ್ಯಾಯ ತೀರ್ಮಾನದಲ್ಲಿ ಕರುಣೆಯು ತೋರಿಸಲ್ಪಡುವುದಿಲ್ಲ. ಯಾಕೋಬ 2:13 ಎಂಬ ಮಾತುಗಳನ್ನು ನೆನಪಿಗೆ ತಂದುಕೊಳ್ಳಬೇಕಾಗುತ್ತದೆ. ದೇವರ ವಾಕ್ಯವನ್ನು ಆಶೀರ್ವದಿಸಿ.